ನಾಗರಿಕರ ಬಹಳಷ್ಟು ವಿರೋಧದ ನಡುವೆಯೂ ಅಸ್ತಿತ್ವಕ್ಕೆ ಬಂದ ಕೂಸಮ್ಮ ಶಂಭುಶೆಟ್ಟಿ ಹಾಜಿ ಅಬ್ದುಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಇಂದು ಉಡುಪಿ ಶಾಸಕ ರಘುಪತಿ ಭಟ್ ಭೇಟಿ ನೀಡಿದರು. ಆಸ್ಪತ್ರೆ ಕಾಮಗಾರಿ ಮುಗಿದ್ರೂ ಇನ್ನು ಆಸ್ಪತ್ರೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಿಸುತ್ತಿಲ್ಲ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ಪ್ರತಿ ವಿಭಾಗಗಳಿಗೆ ತೆರಳಿ ಸೇವಾ ಸೌಲಭ್ಯದ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ಕಲ್ಪಿಸಲಾಗುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಎರಡು ಮಾತಿಲ್ಲ. ಆದರೆ ಆಸ್ಪತ್ರೆಯನ್ನು ಪರಭಾರೆ ಮಾಡುವ ಸಮಯದಲ್ಲಿ ಸರ್ಕಾರ ಬಿಆರ್ ಶೆಟ್ಟಿ ವೆಂಚರ್ಸ್ನೊಂದಿಗೆ ಯಾವ ರೀತಿ ಒಪ್ಪಂದ ಮಾಡಿಕೊಂಡಿದೆ ಎಂಬುದನ್ನು ಅಧ್ಯಯನ ನಡೆಸಿ ಸೂಕ್ತವಾದ ಮಾನದಂಡಗಳನ್ನು ನಿಗದಿಪಡಿಸುವ ಕುರಿತಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಏನು ವಯಾಮೀಡಿಯ ಮಾಡಬೇಕು ಅಂತ ಹೇಳುವಂಥದ್ದು ಮತ್ತು ಅವ್ರ ಹತ್ರ ಕೂತ್ಕೊಂಡು ನಮ್ಮ ಡಿಸ್ಟಿಕ್ ಸರ್ಜನ್ನು ಕೂತ್ಕೊಂಡು ಮತ್ತೆ ಮೇಲೆ ಅದನ್ನು ಅವರು ಅವರು ಯಾಕಂದ್ರೆ ಈಗ ಅವರೀಗ ಇಷ್ಟು ಮಾಡಿ ಆಗಿದೆ ಇನ್ನೀಗ ಇದನ್ನೇನು ನಾನು ಇದು ಮಾಡಲಿಕ್ಕಾಗ ನಮ್ಮ ಇದಕ್ಕೆ ಉಪಯೋಗ ಮಾಡ್ಕೊಳ್ಬೇಕು. ಉಡುಪಿಗೆ ಇದರ ಬೆನಿಫಿಟ್ಸನ್ನು ಉಡುಪಿಯ ಪೇಷಂಟ್ಸ್ಗೆ ಉಪಯೋಗ ಮಾಡ್ಕೊಳ್ಬೇಕು. ಅದರ ಜೊತೆ ನಮ್ಮ ಸರ್ಕಾರದ ನಿಯಂತ್ರಣದಲ್ಲಿರಬೇಕು ಅಂತ ಹೇಳುವಂಥ ನನ್ನ ವೈಯಕ್ತಿಕ ಅಲ್ಲ ಅದು ನೋಡ್ಬೇಕು. ನನಗೆ ಈಗ ಏನು ಅಂದ್ರೆ ಈಗ ನಾನು ಬರುವಾಗ ಬೇರೆ ಆಲೋಚನೆ ಮಾಡ್ಕೊಂಡು ಬಂದಿದ್ದೇನೆ, ಇಲ್ಲಿ ಈಗ ಬರುವಾಗ ಬೇರೆ ವ್ಯವಸ್ಥೆ ಇದೆ. ಅಲ್ಲ ಇದ್ರ ಬಗ್ಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಳ್ಳೆಯ ಹಾಸ್ಪಿಟಲ್ ಆಗಿದೆ. ಆದರೆ ನನ್ನ